ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ರಾಮನಗರದಲ್ಲಿರೋದು ಒಂದು ತೆಂಗಿನ ತೋಟ ನೋಡ್ಕೊಂಬರೋಣ. ಆ್ಯಕ್ಚುಲಿ ಇದು ಟಾರ್ ರೋಡ್ ರಸ್ತೆ, ಈ ತೋಟಕ್ಕಿರೋದು ಒಂದು 15 ಅಡಿ ರಸ್ತೆ. ಆ್ಯಕ್ಚುಲಿ ಮೇನ್ ರೋಡಿಂದ ಜಸ್ಟ್ 50 ಮೀಟ್ರು, ಅಂದರೆ ಹೈವೇಯಿಂದ ಜಸ್ಟ್ 15 ಮೀಟ್ರ್ ನೋಡಿ. ಪಕ್ಕದ ತೋಟದಲ್ಲಿರೋದು ವಾಟರ್ ಸೋರ್ಸ್ ಅದು. ಆ್ಯಕ್ಚುಲಿ ಈ ತೋಟ ಬಂದು ಈ ಕಾಂಪೌಂಡ್ ಪಕ್ಕದಲ್ಲಿ ರೋಡಿಗೆ ಅಟ್ಯಾಚ್ ಇರೋ ಈ ತೋಟ ಬಿಟ್ಟು ನೆಕ್ಸ್ಟ್ ತೋಟ. ಆ್ಯಕ್ಚುಲಿ ಇಲ್ಲೊಂದು ಕಲ್ಲು ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ ನೋಡಿ, ಅಲ್ಲಿವರೆಗೂ ಇನ್ನೊಂದು ತೋಟಕ್ಕೆ 15 ಅಡಿ ರಸ್ತೆ ಕೊಡ್ತಾರೆ. ಇಲ್ಲಿಂದ ಒಂದು 50 ಮೀಟ್ರು ಈ ತೋಟ ಬಿಟ್ಟು ನೆಕ್ಸ್ಟ್ ತೋಟ ಈಗ ನಾವು ನೋಡಬೇಕಾಗಿರೋ ತೆಂಗಿನ ತೋಟ. ಆ್ಯಕ್ಚುಲಿ ಈಗ ನಾನೇನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಈ ಮೇಲೆ 15 ಅಡಿ ಹಿಂದಿನ ತೋಟಕ್ಕೆ ರಸ್ತೆ ಕೊಡ್ತಾರೆ. ಹಾಗೆ ನಿಧಾನಕ್ಕೆ ಹೋಗೋಣ, ಬನ್ನಿ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ. ಬಟ್ ಏನಪ್ಪ ಅಂದರೆ ನಾವು ಈಗ ನೋಡ್ತಾ ಇರೋ ತೋಟದಲ್ಲಿ ಬೋರ್ವೆಲ್ ಇಲ್ಲ, ತೆಂಗಿನ ತೋಟ ಇದೆ. 2 ಎಕರೆ 8 ಕೋಟೆ ತೆಂಗಿನ ತೋಟ, ಬೋರ್ವೆಲ್ ಇಲ್ಲ ನೋಡಿ. ಒಂದು 50 ಮೀಟ್ರ್ ಬಂದಮೇಲೆ ಇಲ್ಲಿಂದ ತೋಟ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ 2 ಎಕರೆ 8 ಕುಂಟೆ ತೆಂಗಿನ ತೋಟ, ರೆಕ್ಟ್ಯಾಂಗಲ್ ಶೇಪ್ ಇದೆ ಆ್ಯಕ್ಚುಲಿ ಇದು. ಈ ತೋಟ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ, ಒಂದು 60-70 ತೆಂಗಿನ ಮರಗಳಿದೆ, ಸಣ್ಣ ಪುಟ್ಟ ಸಸಿ ಅಂದರೆ ತೆಂಗಿನ ಸಸಿಗಳು ಒಂದು 30-40 ಇದೆ. ಜಾಸ್ತಿ ಸಸಿಗಳಿರೋದು, ಮರಗಳು ಸ್ವಲ್ಪ ಕಮ್ಮಿನೇ ಇದೆ. ಎಲ್ಲ ಸೇರಿಸಿ ಒಂದು 70-80 ಗಿಡಗಳು ಬರ್ತವೆ, 70 ಮರಗಳು ಬರ್ತವೆ. ಈ ತೋಟ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ, ಮತ್ತು ವಿಲೇಜ್ ಅಟ್ಯಾಚ್ ಇದೆ. ಏನಪ್ಪ ಅಂದರೆ ಈ ತೋಟ ಬಂದು ರಾಮನಗರ ಬಸ್ ಸ್ಟಾಪಿಂದ 7.5 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ ಅಂದರೆ ಬೆಂಗಳೂರು ಮೈಸೂರು ಹೈವೇಯಿಂದ ಈ ತೋಟಕ್ಕೆ 6.5 ಕಿಲೋಮೀಟ್ರ್ ಇದೆ. ಇದೊಂದು ಹೈಟೆನ್ಷನ್ ಒಂದು ಇದೆ ಈ ತೋಟದಲ್ಲಿ, ಒಂದೇ ಒಂದು ಪೋಲ್ ಬಂದಿದೆ. ಆಲ್ಮೋಸ್ಟ್ 1.5-2 ವರ್ಷದ ಸಸಿಗಳೇ ಜಾಸ್ತಿ ಇದೆ ತೋಟದಲ್ಲಿ. ದೊಡ್ಡ ದೊಡ್ಡ ತೆಂಗಿನ ಮರಗಳು ಕಮ್ಮಿ ಇದೆ. ದೊಡ್ಡ ದೊಡ್ಡ ತೆಂಗಿನ ಮರಗಳು ಒಂದು 30 ಇದ್ದರೆ ಈ ಸಸಿಗಳೇ ಒಂದು 60 ಸಸಿ ಮೇಲಿದ್ದಾವೆ, ಚಿಕ್ಕವು. ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ 44 ಕಿಲೋಮೀಟರ್ಸ್ ಇದೆ ಕೆಂಗೇರಿಯಿಂದ ಈ ತೋಟಕ್ಕೆ. ಈ ತೋಟದ ಓನರ್ದು 3-4 ಎಕರೆ ಜಾಗ ಇದೆ. ಪರ್ಟಿಕ್ಯುಲರಾಗಿ 2 ಎಕರೆ ಮಾತ್ರ ಸೇಲ್ ಮಾಡ್ತಾಯಿದ್ದಾರೆ. ಸೊ ಬೋರ್ವೆಲ್ ಇದೆ ಈ ತೋಟಕ್ಕೆಲ್ಲ ನೀರು ಹಾಯಿಸೋದಕ್ಕೆ. ಈ 2 ಎಕರೆಯಲ್ಲಿ ಪಾಯಿಂಟ್ ಅಂದರೆ ಬೋರ್ವೆಲ್ ಪಾಯಿಂಟ್ ಇಲ್ಲ. ಸೊ ಯಾರಾದರೂ ತೊಗೊಳ್ಳೋರು ಈ ತೋಟದಲ್ಲಿ ಬೋರ್ವೆಲ್ ಹಾಕ್ಸ್ಕೋಬೇಕು. ಬಟ್ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ಆಲ್ರೆಡಿ ಎಂಟ್ರೆನ್ಸ್ ಎಲ್ಲ ತೋರಿಸಿದ್ದೀನಿ ವಾಟರ್ ಸೋರ್ಸ್ ಯಾವ ಥರ ಇದೆ ಅಂತ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ಮತ್ತು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಪರ್ ಆದ ಜಾಗ ಇದು. ಯಾವ ಥರ ಬೇಕಾದರೂ, ಯಾಕಂದರೆ ವಿಲೇಜ್ ಅಟ್ಯಾಚ್ ಇರೋದಿದೆ, ಮತ್ತು ಟಾರ್ ರೋಡ್ ಪಾಯಿಂಟ್ ಇದೆ, ಮತ್ತು ತೋಟದ ಒಳಗಡೆ ಬೆಳಗ್ಗೆ 15 ಅಡಿ ರೋಡ್ ಕೊಡ್ತಾರೆ. ಫೆನ್ಸಿಂಗ್ ಹಾಕ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಸೂಕ್ತವಾದ ಜಾಗ. ಎಕ್ಸ್ಪೆಷಲಿ ಹೈವೇಯಿಂದ ಬರೀ 6.5 ಕಿಲೋಮೀಟ್ರು ಈ ತೋಟಕ್ಕೆ ಟಾರ್ ರೋಡ್ ಪಾಯಿಂಟು. ಆ್ಯಕ್ಚುಲಿ ಅದು ಸ್ಟೇಟ್ ಹೈವೇನೇ. ಅಲ್ಲಿಂದ ಜಸ್ಟ್ 50 ಮೀಟ್ರ್ ಬಂದರೆ ತೋಟ, 50 ಮೀಟ್ರು ಮಾತ್ರ ಮಡ್ ರೋಡು. ಏನಪ್ಪ ಅಂದರೆ ಅದು ಮುಂದೆ ತೋಟದಿಂದ ಹಿಂದೆ ತೋಟಕ್ಕೆ 15 ಅಡಿ ರಸ್ತೆ, ಇದೇ ಲ್ಯಾಂಡ್ ಓನರು ಮಾಡಿ ಕೊಡ್ತಾರೆ. ಟೋಟಲ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಪ್ರಾಪರ್ಟಿ. ಈ ಜಾಗ ಬಂದು 2 ಎಕರೆ 8 ಕುಂಟೆ ಇದೆ. ಪರ್ ಕುಂಟ ಅವ್ರು ಕೋಟ್ ಮಾಡ್ತಾರೆ ರೇಟು 2,10,000. ಸ್ಲೈಟ್ಲಿ ನೆಗೋಷಿಯೇಬಲ್ ಆಗುತ್ತೆ. 2,10,000 ಕುಂಟೆ ಅಂದರೆ ಟೋಟಲ್ 88 ಕುಂಟೆಗೆ 1,85,000 ಆಗುತ್ತೆ. ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ, ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ ಯು.